ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಕ್ಯಾಂಪರ್ ಮೆಡಿಕಲ್ ಸ್ಕೂಲ್ ಮಹೇಂದ್ರ ಬೋಲೋರು. ಹಾ, ನಮ್ದು ಸರ್. ಮಾಡೆಲ್ ಎಷ್ಟು ಗಾಡಿ ಸರ್? 2012 ಐತ್ರಿ. ಓನರ್ ಎಷ್ಟು ಇದ್ರದ? ನಾ ಸೆಕೆಂಡ್ ಓನರ್ ಸರ್. ಡಾಕ್ಯುಮೆಂಟ್ಸ್ ಏನಿದೆ ಗಾಡಿಗೆ? ರನ್ನಿಂಗ್ ಮುಗಿದಾಗ ಸರ್ ಯಾರು ತೊಗೊಂಡಿರ್ತಾರಲ್ಲ ಅವ್ರಿಗೆ ಫ್ರೆಶ್ ಮಾಡಿಸ್ಕೊಡ್ತೀನಿ ಸರ್. ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ? ಹಾಂ, ಫ್ರೆಶ್ ಆಗಿ ಅವ್ರ ಹೆಸರಲ್ಲಿ ಮಾಡಿಸ್ಕೊಡ್ತೀನಿ. ಲೋಡ್ ಇದೆಯಾ ಗಾಡಿ ಮೇಲೆ? ಹೇಳಿ ಸರ್. ಲೋಡ್ ಇದೆಯಾ ಗಾಡಿ ಮೇಲೆ? ಇಲ್ಲ ಸರ್, ಕ್ಲಿಯರ್ ಇದೆ. ರನ್ನಿಂಗ್ ಎಷ್ಟು ಇದೆ ಗಾಡಿ? 2 ಲಕ್ಷ ರನ್ನಿಂಗ್ ಆಗಿದೆ ಸರ್. ಇಂಜಿನ್ ಕಂಡೀಷನ್? ಇಂಜಿನ್ ಕಂಡೀಷನ್ ಓಕೆ ಕಂಡೀಷನ್ ಅದ ಸರ್. ಚೆನ್ನಾಗಿದೆಯಾ? ಹಾಂ, ಸರಿ ಆಗುತ್ತೆ ಸರ್. ಮೈಲೇಜ್ ಎಷ್ಟು ಕೊಡ್ತಿದೆ ಗಾಡಿ? ಅದು ಸರ್ ಹೈವೇಗೆ ಬಿದ್ದಂದ್ರೆ 14 ತನ 13 14 ಕೊಡ್ತದೆ ಸರ್. ಇಲ್ಲಿ ಲೋಕಲ್ದಾಗ 10 ರಿಂದ 12 ಕೊಡ್ತದೆ ಸರ್. ಮ್ಯೂಸಿಕ್ ಪ್ಲೇಯರ್ ಹತ್ರ ನಡೆಸಿದ್ರೆ ಒಳಗಡೆ? ಹಾಂ, ಇದೆ ಸರ್, ಸಿಂಪಲ್ ಆಗಿದೆ ಸರ್. ಇದ್ರ ತೊಟ್ಟಿ ಚೆನ್ನಾಗಿದೆಯಾ? ಏನು ಸರ್? ಇದ್ರ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ? ಹಾಂ, ಸ್ವಲ್ಪ ಚೆನ್ನಾಗಿದೆ. ಲೊಕೇಶನ್ ಎಲ್ಲಿ ಗಡಿ ಇರೋದು? ಏನು ಸರ್ ಲೊಕೇಶನ್ ಗಡಿ ಇರೋದು? ಲೊಕೇಶನ್ ಸರ್ ಇದು ಚರ್ಚನ್ ಹುಬ್ಬಳ್ಳಿ ಹತ್ರ ಹತ್ರ ಸರ್, ಚರ್ಚನ್ ಹತ್ರ ಬಿಜಾಪುರ ಡಿಸ್ಟಿಕ್. ಎಷ್ಟು ಹೇಳ್ತೀರಾ ಗಡಿಗೆ ರೇಟು ಸರ್? ಅದು 380 ಸರ್. ಸರ್ 380 ಹೇಳ್ತಿದ್ದೀರಾ? ಹಾಂ. ಒಂದು ಫೈನಲ್ ಎಷ್ಟು ಹೇಳ್ತೀರ ನೀವು? ಫೈನಲ್ ಸರ್? ಹಾಂ, ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಮಾಡಿ, ಒಂದು 10 ರಿಂದ 20 ಸಾವಿರ ಕಡಿಮೆ ಮಾಡ್ಕೊಬೋದು ಸರ್. ಒಂದು 360 ಕೊಡ್ತೀರಾ ಫೈನಲು? ಹಾಂ, ಕೊಡ್ತೀನಿ ಸರ್. 2000 ಎಷ್ಟು ಮಾಡಲು ಗಡಿ? 2012 ಮಾಡಲು ಸರ್. 12 ಮಾಡಲು. ಓನರ್ಶಿಪ್? ನಾನು ಸೆಕೆಂಡ್ ಓನರ್ ಸರ್. ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ? ಹಾಂ, ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಸರ್. 360. ಲೊಕೇಶನ್ ಇಲ್ಲಂದ್ರೆ? ಬಿಜಾಪುರ ಡಿಸ್ಟಿಕ್ ಚರ್ಚನ್ ಹುಬ್ಬಳ್ಳಿ ಸರ್. ಓಕೆ ಓಕೆ. ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ. ಹಾಂ, ನಿಮ್ಮ ಕಡೆಯಿಂದ ಬಂದರೆ ಕೊಡೋಣ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.